ಸರ್ಕಾರ ಅಸ್ಥಿರಗೊಳಿಸೋಕೆ ನಾವು ಹೋಗೋದಿಲ್ಲ, ನಮ್ಮಿಂದ ಆ ರೀತಿ ಯಾವುದೇ ಪ್ರಯತ್ನ ನಡೀತಾ ಇಲ್ಲ. ಸದ್ಯದ ರಾಜಕೀಯ ಬೆಳವಣಿಗೆ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ವೈ ಪ್ರತಿಕ್ರಿಯೆ ನೀಡಿದ್ದಾರೆ. ಸರ್ಕಾರವನ್ನ ಅಸ್ಥಿರಗೊಳಿಸೋಕೆ ನಾವು ಹೋಗೋದಿಲ್ಲ, ನಮ್ಮಿಂದ ಆ ರೀತಿ ಯಾವುದೇ ಪ್ರಯತ್ನ ನಡೀತಾ ಇಲ್ಲ. ಸದ್ಯದ ರಾಜಕೀಯ ಬೆಳವಣಿಗೆ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ವೈ ಪ್ರತಿಕ್ರಿಯೆ ನೀಡಿದ್ದಾರೆ. ಅಮಿತ್ ಶಾ ಈಗ ತಾನೇ ಫೋನ್ ಮಾಡಿದ್ರು, ಬಹಿರಂಗ ಹೇಳಿಕೆ ನೀಡಬಾರ್ದಂತೆ ಅಂತ ಸೂಚನೆ ನೀಡಿದ್ದಾರೆ. ಹೀಗಾಗಿ ನಮ್ಮ ಪಕ್ಷದ ಯಾವುದೇ ಶಾಸಕರು ಬಹಿರಂಗ ಹೇಳಿಕೆ ನೀಡಲ್ಲ ಅಂತ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಬಿಎಸ್ ಯಡಿಯೂರಪ್ಪ ಹೇಳಿಕೆ. ಬಿಜೆಪಿಯ 10 ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ವೇಣುಗೋಪಾಲ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನಾವು 10 ಶಾಸಕರಲ್ಲ, 104 ಶಾಸಕರಿದ್ದೀವಿ, 104 ಶಾಸಕರನ್ನ ಸಂಪರ್ಕಿಸಲಿ ಅಂತ ಬಿಎಸ್ ಯಡಿಯೂರಪ್ಪ ಸವಾಲೆಸೆದಿದ್ದಾರೆ. ಎಸ್ ಜಾರಕಿಹೊಳಿ ಸಹೋದರರ ಒಂದು ನಡುವೆ ಅಂದ್ರೆ ಅಲ್ಲಿ ಅವರಿಂದಾಗಿ ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ಅಸಮಾಧಾನ ಏನಿದೆ, ಭಿನ್ನ ಮತ ಭುಗಿಲೆ ಇದ್ದಿದೆ. ಸೊ ಹೀಗಿರ್ಬೇಕಾದ್ರೆ ಅದನ್ನೇ ಕಾದು ಕುಳಿತಿದ್ದಂತಹ ಬಿಜೆಪಿ ಸಂವೇರ್ ಆಪರೇಷನ್ ಕಮಲಕ್ಕೆ ಸಕಲ ಸಿದ್ಧತೆ ನಡೆಸಿಕೊಳ್ತಾ ಇದೆ ಎನ್ನುವಂಥ ಸುದ್ದಿ ಕೆಲವು ದಿನಗಳಿಂದ ಹರಿದಾಡ್ತಾ ಇತ್ತು. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ಆರ್ಎಸ್ಎಸ್ ಒಂದು ಸೂಚನೆ, ಖಡಕ್ ಸೂಚನೆಯನ್ನು ಬಿಜೆಪಿಗೆ ನೀಡಿದೆ, ರಾಜ್ಯ ಬಿಜೆಪಿಗೆ ಪ್ರಮುಖವಾಗಿ. ಏನೇ ಇದ್ರೂ ಲೋಕಸಭಾ ಚುನಾವಣೆ ಹತ್ರ ಬೇರೆ ಇದೆ. ಸೊ ಈ ಸಂದರ್ಭದಲ್ಲಿ ನೀವು ಇಂಥ ಕೆಲಸಗಳಿಗೆ ಕೈ ಹಾಕಕ್ಕೆ ಹೋಗಬೇಡಿ, ಯಾಕಂದ್ರೆ ಜಾರಕಿಹೊಳಿ ಸಹೋದರರು ಈ ಕಡೆಗೆ ಬರುವ ಅಂದ್ರೆ ಬಿಜೆಪಿ ಕಡೆಗೆ ಬರುವ ಒಂದು ಚಾನ್ಸಸ್ಸೇ ಇಲ್ಲ. ಅವರು ಅಲ್ಲೇ ಉಳಿಬೇಕಾದವರು, ಅಲ್ಲಿ ಯಾವುದೋ ರೀತಿಯಾದ ಅವರ ಒಂದು ಸ್ಥಾನವನ್ನ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಅವರು ಇಂಥ ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ತಿರಬಹುದು ಅನ್ನುವಂಥ ಸೂಚನೆಯನ್ನ ಆರ್ಎಸ್ಎಸ್ ಈಗ ಆಲ್ರೆಡಿ ಬಿಜೆಪಿಗೆ ನೀಡಿದೆ. ಆದರೆ ಮತ್ತೊಂದು ಕಡೆ ಬಿಎಸ್ವೈ ಅವ್ರಿಗೂ ಕೂಡ ಇದೊಂಥರ ಚಾನ್ಸ್, ಅಂದ್ರೆ ಈ ಸಂದರ್ಭದಲ್ಲಿ ಅವ್ರು ರಿಯಾಕ್ಟ್ ಮಾಡಿದ್ರಷ್ಟೇ ಅವರು ಸಿಎಂ ಆಗೋದಕ್ಕೆ ಸಾಧ್ಯ. ಸೊ ಯಾವ ರೀತಿಯಾದ ಒಂದು ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ನಿರ್ಮಾಣ ಆಗಿದೆ ಅದನ್ನ ಪ್ಲಸ್ ಪಾಯಿಂಟ್ ಆಗಿ ಮಾಡ್ಕೊಳ್ಳೋಣ ಅಂತ ಬಿಎಸ್ವೈ ಅವರು ಕೂಡ ರೆಡಿ ಆಗಿದ್ದಾರೆ. ಆದರೆ ಮತ್ತೊಂದು ಕಡೆ ಸರ್ಕಾರ ಅಸ್ಥಿರಗೊಳಿಸೋಕೆ ನಾವು ಹೋಗೋದಿಲ್ಲ, ನಮ್ಮಿಂದ ಆ ರೀತಿ ಪ್ರಯತ್ನ ನಡೆಯೋದಿಲ್ಲ ಅನ್ನುವಂಥ ಹೇಳಿಕೆ ಇವತ್ತು ಬಿಎಸ್ವೈ ನೀಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಮಸೂದ್. ಮಸೂದ್, ಒಂದು ಕಡೆ ಕಾಂಗ್ರೆಸ್ನಲ್ಲಿ ಏನು ಭಿನ್ನ ಮತ ಬುಗ್ಲೆದ್ದಿದೆ ಅದ್ರ ಬಗ್ಗೆ ಒಂದು ಪ್ಲಸ್ ಪಾಯಿಂಟ್ ಮಾಡ್ಕೊಂಡು ಸಿಎಂ ಆಗ್ಬಿಡೋಣ ಅಂತ ಬಿಎಸ್ವೈ ಅವರು ಯೋಚನೆ ಮಾಡೋ ಮಧ್ಯದಲ್ಲೇ ಇದೀಗ ಮತ್ತೊಂದು ಹೇಳಿಕೆ ಅವ್ರು ನೀಡಿದ್ದಾರೆ, ಅಸ್ಥಿರಗೊಳಿಸೋಕೆ ಸರ್ಕಾರವನ್ನು ನಾವು ಪ್ರಯತ್ನ ಮಾಡೋದಿಲ್ಲ ಅಂತ. ಹೌದಾ ಅಪರ್ಣ? ಈಗ ನಿನ್ನೆ ಮೊನ್ನೆಯಿಂದ ಏನು ಕಳೆದ 3 ದಿನಗಳಿಂದ ಬಿಜೆಪಿ ಪಾಳಯದಲ್ಲಿ ಕ್ಷಿಪ್ರ ರಹಸ್ಯ ಕಾರ್ಯಾಚರಣೆಗಳು ನಡೀತಾ ಇದ್ದಾವೆ. ಆ ಎಲ್ಲದರ ಬಗ್ಗೆನೂ ಕೂಡ ಬಿಜೆಪಿ ಹೈಕಮಾಂಡ್, ಅದರಲ್ಲೂ ಪ್ರಮುಖವಾಗಿ ಅಮಿತ್ ಶಾ ಅವರು ಮಾಹಿತಿ ಪಡ್ಕೊಂಡಿದ್ದಾರೆ. ನಿನ್ನೆ ಕಾಂಗ್ರೆಸ್ ನಲ್ಲಿ ಆಗ್ತಿರುವಂತಹ ಬೆಳವಣಿಗೆ, ಬಿಜೆಪಿಯಲ್ಲಿ ಆಗ್ತಿರುವಂತಹ ಬೆಳವಣಿಗೆ, ಜೆಡಿಎಸ್ ನಲ್ಲಿ ಆಗ್ತಿರುವಂತಹ ಬೆಳವಣಿಗೆ ಎಲ್ಲವನ್ನು ಕೂಡ ಯಡಿಯೂರಪ್ಪನವರು ಹೈಕಮಾಂಡ್ಗೆ ನಿನ್ನೆ ವರದಿ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಆಪರೇಷನ್ ಕಮಲ ನಮಗೆ ಉಲ್ಟಾ ಹೊಡೆಯುತ್ತಾ ಅನ್ನುವಂತಹ ಆತಂಕ ಅಮಿತ್ ಶಾ ಅವರಿಗೆ ಕಾಡ್ತಾ ಇದೆ ಅಂತ ಅನ್ಸುತ್ತೆ. ಹಾಗಾಗಿ ಇವತ್ತು ಬೆಳಿಗ್ಗೆ ಯಡಿಯೂರಪ್ಪನವರಿಗೆ ಅಮಿತ್ ಶಾ ಅವರು ಖುದ್ದು ಫೋನ್ ಮಾಡಿ ಯಾವುದೇ ಪ್ರಯತ್ನಗಳನ್ನು ನೀವು ಮುಂದುವರಿಸಬೇಡಿ, ನಿಮ್ಮ ಎಂಎಲ್ಎಗಳಿಗೂ ಕೂಡ ಯಾವುದೇ ಹೇಳಿಕೆ ಮಾಧ್ಯಮಗಳ ಮುಂದೆ ಕೊಡಬೇಡಿ ಅನ್ನುವಂತಹ ತಾಕೀತನ್ನ ಅಮಿತ್ ಶಾ ಅವರು ಮಾಡಿದ್ದಾರೆ. ಅದನ್ನೇ ಯಡಿಯೂರಪ್ಪನವರು ಮಾಧ್ಯಮಗಳ ಜೊತೆ ಮಾತಾಡುವಾಗ ಹೇಳಿದ್ರು. ಈಗಷ್ಟೇ ಅಮಿತ್ ಶಾ ಅವರು ಮಾತನಾಡಿದ್ರು, ಮಾತಾಡಿ ಯಾವುದೇ ಶಾಸಕರು ಮಾಧ್ಯಮದವರಿಗೆ ಹೇಳಿಕೆ ಕೊಡಬಾರದು ಅನ್ನುವಂತಹ ತಾಕೀತು ಮಾಡಿದ್ದಾರೆ ಅನ್ನುವಂಥ ಮಾತನ್ನ ಹೇಳಿದ್ರು. ಎಲ್ಲ ಒಂದ್ ಕಡೆ ಲೋಕಸಭೆ ಚುನಾವಣೆ ಮುಂದೆ ಇಟ್ಕೊಂಡು ಆಪರೇಷನ್ ಕಮಲ ರಾಜ್ಯದಲ್ಲಿ ಹಾಕಿದ್ರೆ ಅದು ಲೋಕಸಭೆ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂತಹ ಆತಂಕ ಅಮಿತ್ ಶಾ ಅವರಿಗೆ ಕಾಡ್ತಾ ಇದೆ. ಮತ್ತೆ ಇದೇ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಕೂಡ ನಾವು ಮೈತ್ರಿ ಸರ್ಕಾರ ಅಸ್ಥಿರಗೊಳಿಸುವ ಪ್ರಯತ್ನ ಮಾಡ್ತಾ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ಹೈಕಮಾಂಡ್ ಸೂಚನೆ ಹಿನ್ನೆಲೆಯಲ್ಲಿ ಯಡಿಯೂರಪ್ಪ ಎಲ್ಲ ಒಂದ್ ಕಡೆ ತಮ್ಮ ಪ್ರಯತ್ನಗಳನ್ನೆಲ್ಲ ತಾತ್ಕಾಲಿಕವಾಗಿ ಸ್ಥಗಿತ ಮಾಡ್ತಾ ಇದ್ದಾರೆ ಅನ್ನುವಂತಹ ಅನುಮಾನ ಕೂಡ ಕಾಡ್ತಾ ಇದೆ ಅಪರ್ಣ. ಸೊ ಮತ್ತೊಂದು ಕಡೆ ನಮ್ಮಲ್ಲಿ 104 ಶಾಸಕರು ಇರೋದು 10 ಜನರಲ್ಲ ಅನ್ನುವಂತ ಪದೇ ಒಂಥರ ನೆನಪು ಮಾಡೋ ರೀತಿ ಮಾಡಿದ್ದಾರೆ. ಅಂದ್ರೆ ಸಂವೇರ್ ಈಸ್ ವೆರಿ ಕಾನ್ಫಿಡೆಂಟ್ ಬಿಜೆಪಿಯಿಂದ ಯಾರು ಆ ಕಡೆಗೆ ಹೋಗೋದಿಲ್ಲ ಬೇರೆ ಕಡೆಗೆ ಅನ್ನುವಂತ ಒಂದು ಕಾನ್ಫಿಡೆನ್ಸ್. ಹಾ, ಅದನ್ನ ಸಚಿವ ತಾರಾ ಮಹೇಶ್ ಅವರಿಗೆ ತಿರುಗಿಸಿ ಕೊಟ್ಟಿದ್ದು ಯಡಿಯೂರಪ್ಪನವರು. ತಾರಾ ಮಹೇಶ್ ಮತ್ತೆ ಮತ್ತೊಬ್ಬ ಸಚಿವರು, ಒಟ್ಟು ಇಬ್ರು ಸಚಿವರು ಕೆ ಎಸ್ ಪುಟ್ಟರಾಜು ಮತ್ತೆ ತಾರಾ ಮಹೇಶ್ಗೆ ಬಿಜೆಪಿ ಕಡೆಯಿಂದ ಒಂದಷ್ಟು ಶಾಸಕರನ್ನ ಎಳೆಯಿರಿ ಅನ್ನುವಂತಹ ಸೂಚನೆಯನ್ನ ಕುಮಾರಸ್ವಾಮಿ ಕೊಟ್ಟಿದ್ರು. ಹಾಗಾಗಿ ಬಿಜೆಪಿ 10 ಜನ ಶಾಸಕರ ಸಂಪರ್ಕದಲ್ಲಿ ನಾವಿದ್ದೇವೆ ಅಂತ ತಾರಾ ಮಹೇಶ್ ಅವರು ಮೈಸೂರಲ್ಲಿ ಹೇಳಿಕೆ ಕೊಟ್ಟಿದ್ರು. ಅದಕ್ಕೆ ಇವತ್ತು ಯಡಿಯೂರಪ್ಪನವರು ತಿರುಗೇಟು ಕೊಟ್ಟಿದ್ದಾರೆ, ನಾವು 10 ಜನ ಅಲ್ಲ ಇರೋದು, 104 ಜನ, ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ಅಂತ ಪರೋಕ್ಷವಾಗಿ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮನ್ನ ಯಾರು ಕೂಡ ನೀವು ಸೆಳ್ಕೊಳಕ್ ಆಗಲ್ಲ ಅನ್ನುವಂತಹ ವಾರ್ನಿಂಗ್ ಸಂದೇಶವನ್ನು ಕೂಡ
ತಾರಾ ಮಹೇಶ್ ಯಡಿಯೂರಪ್ಪನವರು ಇದೇ ಸಂದರ್ಭದಲ್ಲಿ ರವಾನೆ ಮಾಡಿದ್ದಾರೆ. ಸೊ ಒಂದು ಕಡೆ ಹಬ್ಬ ಹಬ್ಬದ ಒಂದು ವಾತಾವರಣ ಎಲ್ಲಾ ಕಡೆ ಇದೆ, ಸಂಭ್ರಮ ಕೂಡ ಮನೆ ಮಾಡಿದೆ. ಇನ್ನು BS5 ಅವರ ನಿವಾಸದಲ್ಲಿ ಎನಿ ಡೆವಲಪ್ಮೆಂಟ್ಸ್ ಏನಾದರೂ ನಡೀತಾ ಇದೆಯಾ ಅಂದ್ರೆ, ಈ ವಿಚಾರವಾಗಿ ಏನಾದರೂ ಸಭೆ ನಡೆಸೋದು, ನಾಯಕರು ಯಾರಾದರೂ ಅಲ್ಲಿ ಕಂಡು ಬರ್ತಾ ಇದ್ದಾರಾ, ಅದ್ರ ಬಗ್ಗೆ ಡೀಟೇಲ್ಸ್ ಇದೆಯಾ ಮಸೂದ್? ಮೊನ್ನೆಯಿಂದಲೂ ಅಪರ್ಣಾ ಯಡಿಯೂರಪ್ಪನವರ ಮನೆ ಕೂಡ ದೊಡ್ಡ ಮಟ್ಟದಲ್ಲೇ ರಾಜಕೀಯ ಚಟುವಟಿಕೆಗಳ ಕೇಂದ್ರ ಆಗಿತ್ತು. ನಿನ್ನೆನೂ ಕೂಡ 30ಕ್ಕೂ ಹೆಚ್ಚು ಶಾಸಕರನ್ನ, ಆಪ್ತ ಶಾಸಕರನ್ನ ಅವರು ಮನೆಗೆ ಕರೆಸ್ಕೊಂಡು ಸ್ವಲ್ಪ ಮನೇಲಿ ಹೊರಗಡೆ ಬರಲೇ ಇಲ್ಲ, ಮನೆಯೊಳಗಡೆ ಕೂತ್ಕೊಂಡೇ ರಾಜಕೀಯ ರಣತಂತ್ರವನ್ನ ರೂಪಿಸ್ತಾ ಇದ್ರು. ಅದರ ಹಿಂದಿನ ದಿನ ಕೂಡ ಜಗದೀಶ್ ಶೆಟ್ಟರ್ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದ ಹಿರಿಯ ಶಾಸಕರನ್ನ ಕರೆಸಿ ಮಾತನಾಡಿದ್ರು. ಆದ್ರೆ ಇವತ್ತು ಹಬ್ಬ ಅನ್ನುವ ಕಾರಣಕ್ಕಾಗಿ ಕಡಿಮೆ ಜನ ಸಂಖ್ಯೆಯಲ್ಲಿ ಶಾಸಕರು ಅವ್ರ ಮನೆಗೆ ಬಂದಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಬಸವರಾಜ ಬೊಮ್ಮಾಯಿ, ರೇಣುಕಾಚಾರ್ಯ, ಸಂಸದೆ ಶೋಭಾ ಕರಂದ್ಲಾಜೆ, ಹಾಗೆ ರಾಜು ಕಾಗೆ, ಈ ಇವಿಷ್ಟೇ ಶಾಸಕರು ಇವತ್ತು ಬಂದು ಯಡಿಯೂರಪ್ಪನವ್ರ ಜೊತೆ ಮಾತನಾಡಿದ್ದಾರೆ. ಆದ್ರೆ ಯಡಿಯೂರಪ್ಪನವರು ಮನೆಯಲ್ಲಿ ಇವತ್ತು ಯಾವುದೇ ಸಭೆ ಮಾಡಿಲ್ಲ. ಯಾಕೆಂತಂದ್ರೆ ಅಮಿತ್ ಶಾ ಅವರಿಂದ ವಾರ್ನಿಂಗ್ ಬಂದಿದೆ, ಯಾವುದೇ ಸಭೆ ಮಾಡಬೇಡಿ, ನಿಮ್ಮ ಶಾಸಕರಿಗೂ ಹೇಳಬೇಡಿ, ಯಾವುದೇ ಹೇಳಿಕೆ ಕೊಡಬೇಡಿ ಅಂತ. ಆ ಹಿನ್ನೆಲೆಯಲ್ಲಿ ಇವತ್ತು ಹಬ್ಬದ ವಾತಾವರಣ ಇದ್ದ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ಹಬ್ಬದ ನೆಪದಲ್ಲಿ ಬಂದು ವಿಶ್ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಕೂಡ ಅಂದ್ರೆ ಯಡಿಯೂರಪ್ಪನವರು ಕೂಡ ತಮ್ಮ ಪುತ್ರ ವಿಜಯೇಂದ್ರ ಅವರ ನಿವಾಸಕ್ಕೆ ಹಬ್ಬದ ಊಟಕ್ಕೆ ಬಂದಿದ್ದಾರೆ. ಅಪರ್ಣಾ, ಓಕೆ, ಥ್ಯಾಂಕ್ ಯು ಮಸೂದ್.